ಈಗಿನ ನೆಲ್ಲಿಕಟ್ಟೆ, ಕಾಡುಬೆಟ್ಟು, ಚಿಟ್ಪಾಡಿ ಇದೆಲ್ಲ ಅಪ್ಪಟ ಕೃಷಿ ಪ್ರದೇಶಗಳಾಗಿದ್ವು. ಅಲ್ಲೆಲ್ಲ ಇದ್ದ ಗದ್ದೆಗಳಲ್ಲಿ ವರ್ಷಕ್ಕೆ 3 ಬಾರಿ ಭತ್ತದ ಪೈರುಗಳು ನಳನಳಿಸುತ್ತಿದ್ದವು. ಉಡುಪಿಯ ಆದಿದೇವತೆಯಾಗಿದ್ದ ಅನಂತೇಶ್ವರನ ಸುತ್ತಲಿನ 4 ಬೀದಿಗಳು ಆಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿತ್ತು. ಎಲ್ಲ ವ್ಯವಹಾರಗಳು ದೇವಾಲಯದ ಸುತ್ತಲಿನ 4 ರಸ್ತೆಗಳ ಇಕ್ಕೆಲಗಳನ್ನೇ ಬಳಸಿಕೊಂಡು ಬೆಳೆದಿದ್ದವು. ಮಠದಿಂದ 150 ಮೀಟರ್ ದೂರದಲ್ಲಿ ಖಾನ್ ಸಾಹೇಬರ ಮನೆ ಇತ್ತು. ಅದನ್ನು ಮನೆ ಅನ್ನೋದಕ್ಕಿಂತಲೂ ಅರಮನೆ ಅನ್ನೋದೇ ಸೂಕ್ತ. ಈಗ ಆ ಜಾಗದಲ್ಲಿ ಅವರೇ ಸ್ಥಾಪಿಸಿರುವ ಕಾರ್ಪೊರೇಷನ್ ಬ್ಯಾಂಕ್ ಇದೆ. ಮನೆಯ ಒಂದು ಭಾಗವಷ್ಟೇ ಉಳಿದುಕೊಂಡು ಅದರಲ್ಲಿ ಹಳೆ ನಾಣ್ಯಗಳ ಮ್ಯೂಸಿಯಂ ನಿರ್ಮಾಣವಾಗಿದೆ. ಆ ಕಾಲದಲ್ಲಿ ಈ ಮನೆಯ ಮುಂಭಾಗದಲ್ಲಿ ಜನರು ಓಡಾಡುವಾಗ ಚಪ್ಪಲಿಯನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದರಂತೆ. ಹಾಜಿ ಅಬ್ದುಲ್ಲಾರ ಬಗ್ಗೆ ಉಡುಪಿಯ ಅಂದಿನ ಜನತೆಗೆ ಅಷ್ಟು ಭಕ್ತಿ ಇತ್ತು. ಅದು ದರ್ಪ ದುರಹಂಕಾರಕ್ಕೆ ಒಲಿದ ಮಾನ್ಯತೆ ಅಲ್ಲ. ಪ್ರೀತಿ, ಸ್ನೇಹ, ಮಾನವೀಯ ಅಂತಃಕರಣ, ನಿಸ್ವಾರ್ಥ ಸೇವೆಗೆ ಇಲ್ಲಿನ ಪ್ರಜ್ಞಾವಂತ ಜನರು ನೀಡುತ್ತಿದ್ದ ಅತ್ಯುನ್ನತವಾದಂತಹ ಗೌರವವಾಗಿತ್ತು. ದೂರದ ದೇಶಗಳಿಗೆ ರಫ್ತು ವ್ಯವಹಾರವನ್ನು ಮಾಡ್ತಾ ಇದ್ದ ಹಾಜಿ ಖಾಸಿಂ ಬುಡಾನ್ ಸಾಹೇಬರ ಕುಟುಂಬ ಉಡುಪಿಯ ಆಗರ್ಭ ಶ್ರೀಮಂತ ಕುಟುಂಬ. ಗಂಧವೆಣ್ಣೆ, ಒಣಮೀನು, ಗಂಧಸಾಲೆ ಅಕ್ಕಿ, ಮಸಾಲೆ ಪದಾರ್ಥಗಳನ್ನು ಇಲ್ಲಿಂದ ಶ್ರೀಲಂಕಾ, ಕೊಲ್ಲಿ ದೇಶಗಳು ಸೇರಿದಂತೆ 16 ಹೊರ ರಾಷ್ಟ್ರಗಳಿಗೆ ಹಡಗುಗಳ ಮೂಲಕ ಸಾಗಿಸಿ ಅಲ್ಲಿಂದ ಒಂದಷ್ಟು ವಸ್ತುಗಳನ್ನು ಇಲ್ಲಿಗೆ ತರಿಸಿಕೊಳ್ಳುತ್ತಿದ್ದರು. ಬರ್ಮಾದಿಂದ ಇವರು ಅನೇಕ ವಸ್ತುಗಳನ್ನು ಇಲ್ಲಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಸಾಗರೋತ್ತರ ವ್ಯವಹಾರಗಳು ನಡೀತಾ ಇದ್ದು ಮಚುವೆಗಳ ಮೂಲಕ. ಮಚುವೆಗಳು ಅಂತಂದ್ರೆ ಗಾಳಿಯ ಬಲದಿಂದಲೇ ತಿಂಗಳುಗಟ್ಟಲೆ ಸಮುದ್ರದಲ್ಲಿ ಸಂಚಾರ ಮಾಡುವ ಬೃಹತ್ ಗಾತ್ರದ ಹಡಗುಗಳು. 19ನೇ ಶತಮಾನದ ಆದಿಯಲ್ಲಿ ಕಲ್ಲಿದ್ದಲು ಬಳಸಿ ಉಗಿಯಿಂದ ಹಡಗು ಓಡಿಸುವ ಕ್ರಮ ಚಾಲ್ತಿಗೆ ಬಂತು. ಆದರೆ ಈ ಉಗಿ ಹಡಗುಗಳು ವ್ಯಾಪಾರಿಗಳಿಗೆ ಲಾಭಕರವಾಗಿರಲಿಲ್ಲ. ಹಾಗಾಗಿ ಕರಾವಳಿಯ ವ್ಯಾಪಾರಿಗಳು ಹಾಯಿ ಹಡಗುಗಳನ್ನೇ ಹೆಚ್ಚಾಗಿ ನಂಬಿಕೊಂಡಿದ್ದರು. ಹಂಗಾರ್ಕಟ್ಟೆ, ಮಲ್ಪೆ, ಹೆಜ್ಮಾಡಿ, ಮಂಗಳೂರು ಮೊದಲಾದ ಪ್ರಾಕೃತಿಕ ಬಂದರುಗಳ ಮೂಲಕ ಹಂಚು, ಅಕ್ಕಿ, ಸಾಂಬಾರು ಪದಾರ್ಥಗಳ ವ್ಯವಹಾರಗಳು ನಡೆಯುತ್ತಿದ್ದವು. ಈ ಬಂದರುಗಳ ಮೂಲಕ ಭಾರಿ ಗಾತ್ರದ ಹಡಗುಗಳು ಖಾಸಿಂ ಸಾಹೇಬರ ಸರಕು ಸರಂಜಾಮುಗಳನ್ನು ಹೊತ್ತು ತರುತ್ತಿದ್ದವು. ಅಲ್ಲಿಂದ ಈ ಸಾಮಾನುಗಳು ಎತ್ತಿನ ಗಾಡಿಯ ಮೂಲಕ ವಿವಿಧ ಬಂಡಸಾಲೆಗಳಿಗೆ ವಿಲೇವಾರಿಯಾಗುತ್ತಿದ್ದವು. ಆಗ ಹೆಬ್ರಿಯಲ್ಲಿ ಅಂಬಾಡಿ ಜಾತ್ರೆ ಅನ್ನೋದು ನಡೆಯುತ್ತಿತ್ತು. ಈ ಜಾತ್ರೆಗೆ ಘಟ್ಟದ ಮೇಲಿನಿಂದ 100 ಎತ್ತಿನ ಗಾಡಿಗಳು ಆಗುಂಬೆಯ ಮೂಲಕ ತಮ್ಮ ಸರಕುಗಳನ್ನು ಹೊತ್ತು ತರುತ್ತಿದ್ದವು. ವಾಪಸ್ಸು ಹೋಗುವಾಗ ಇಲ್ಲಿಂದ ಒಂದಷ್ಟು ವಸ್ತುಗಳನ್ನು ಹೇರಿಕೊಂಡು ಹೋಗುತ್ತಿದ್ದವು. ಆಗಿನ ಕಾಲದಲ್ಲಿ ನಗರ ಭಾಗದ ಜನರು ಕೃಷಿ ಮಾಡದಿದ್ರೂ ಜಾನುವಾರುಗಳನ್ನು ಮಾತ್ರ ಯಥೇಚ್ಛವಾಗಿ ಸಾಕುತ್ತಿದ್ದರು. ಈ ಜಾನುವಾರುಗಳಿಗೆ ಬೈಹುಲ್ಲು ಪೂರೈಕೆ ಮಾಡುತ್ತಿದ್ದದ್ದು ಘಟ್ಟದ ಮೇಲಿನಿಂದ ಬರುತ್ತಿದ್ದ ಈ ಎತ್ತಿನ ಗಾಡಿಗಳೇ. ಹೀಗೆ ಬಂದ ಎತ್ತಿನ ಗಾಡಿಗಳು ತಮಗೆ ಬೇಕಾದ ಸೊತ್ತುಗಳನ್ನು ಘಟ್ಟದ ಮೇಲೆ ಕೊಂಡು ಹೋಗುತ್ತಿದ್ದವು. ಹಾಜಿ ಅಬ್ದುಲ್ಲಾ ಸಾಹೇಬರ ಹಿರಿಯರಿಗೆ ಕಾರ್ಕಳ, ಕಾಪು, ಬ್ರಹ್ಮಾವರ ಮೊದಲಾದ ಕಡೆ 100 ಎಕರೆ ಕೃಷಿ ಭೂಮಿ ಇತ್ತಂತೆ. ಆ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಬಳಕೆಯಾಗುತ್ತಿದ್ದ ವಿಮ್ಕೋ ಬೆಂಕಿ ಪೊಟ್ಟಣವನ್ನ ಇಡೀ ದಕ್ಷಿಣ ಭಾರತಕ್ಕೆ ಸರಬರಾಜು ಮಾಡುತ್ತಿದ್ದವರು ಹಾಜಿ ಅಬ್ದುಲ್ಲಾ ಸಾಹೇಬರು. ಕಟ್ಲೇರಿ ಸಾಮಾನುಗಳು, ಗಾಜಿನ ಪಿಂಗಾಣಿಯ ವಸ್ತುಗಳು, ಅಲಂಕಾರಿಕ ಬಟ್ಟೆಗಳನ್ನು ಹಾಜಿ ಅಬ್ದುಲ್ಲಾ ಸಾಹೇಬ್ ಅವರು ಹೊರ ದೇಶಗಳಿಂದ ಉಡುಪಿಗೆ ತರಿಸುತ್ತಿದ್ದರು. ಉಡುಪಿಯ ಜನತೆಗೆ ಕಾಫಿ, ಖರ್ಜೂರ, ಗಾಜು, ಪಿಂಗಾಣಿಗಳ ಬಗೆ ಬಗೆಯ ಅಲಂಕಾರಿಕ ವಸ್ತುಗಳು, ನಾಜೂಕಾದ ವಿಲಾಯಿತಿ ಬಟ್ಟೆ ಮೊದಲಾದ ವಿದೇಶಿ ವಸ್ತುಗಳು ಪರಿಚಯವಾಗಿದ್ದು ಖಾಸಿಂ ಸಾಹೇಬರ ಕಾಲದಲ್ಲೇ. ಉಡುಪಿಯ ಬಡಗುಪೇಟೆಯಲ್ಲಿ ಖಾಸಿಂ ಸಾಹೇಬರ ಭಾರಿ ವ್ಯಾಪಾರ ಮಳಿಗೆ ಇತ್ತು. ಉಡುಪಿ ಮಂಗಳೂರು ಮಾತ್ರ ಅಲ್ಲ, ಇಡೀ ಮದ್ರಾಸು ಪ್ರಾಂತ್ಯದಲ್ಲೇ ಅತ್ಯಂತ ಪ್ರಭಾವಿ ಉದ್ಯಮಿಯಾಗಿದ್ದವರು ಖಾಸಿಂ ಬುಡಾನ್ ಸಾಹೇಬ್ ಅವರು. ಊರಿಗೆ ಊರನ್ನೇ ಕೊಂಡುಕೊಳ್ಳುವಷ್ಟು ಸಂಪತ್ತಿದ್ರೂ ಖಾಸಿಂ ಸಾಹೇಬರು ಕೊಂಚವೂ ಬಿಂಕ ಬಿಗುಮಾನ ಇಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿ. ಬಡವರನ್ನು ಕಂಡರೆ ಅವರಿಗೆ ಎಲ್ಲಿಲ್ಲದ ಕಾಳಜಿ. ಎಲ್ಲರೊಳಗೆ ಒಂದಾಗಿ ಬದುಕುವ ಗುಣ ಈ ಕುಟುಂಬದ ರಕ್ತದಲ್ಲೇ ಬೆರೆದಿತ್ತು.
ಹಾಜಿ ಖಾಸಿಂ ಬುಡಾನ್ ಸಾಹೇಬ್ ಮತ್ತು ಬಾನು ಬೇಬಿ ದಂಪತಿಗಳಿಗೆ ಮೂರು ಮಕ್ಕಳಲ್ಲಿ ಮೊದಲನೆಯ ಮಗನೇ ಹಾಜಿ ಅಬ್ದುಲ್ಲಾ ಸಾಹೇಬರು. ಹಾಜಿ ಅಬ್ದುಲ್ಲಾರಿಗೆ ಇನ್ನಿಬ್ಬರು ಸಹೋದರಿಯರಿದ್ದರು. ಹಾಜಿ ಅಬ್ದುಲ್ಲಾ ಉಡುಪಿಯ ಪಾಲಿಗೆ ಭಗವಂತ ಕರುಣಿಸಿದ ಶಿಬಿ ಚಕ್ರವರ್ತಿ ಅಂದರೂ ತಪ್ಪಲ್ಲ. ಆ ಮನುಷ್ಯ ಉಡುಪಿಯ ಜನತೆಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದರು. ನಾನು ಸುಂಕೀರಿ ಪದ್ಮನಾಭ ನಾಯಕ್, ಪ್ರಾಪರ್ಲಿ ನೋನ್ ಎಸ್ಪಿ ನಾಯಕ್, ಕೈಯನ್ನು ಜೋಡಿಸಿ ಮೊಣಕಾಲನ್ನು ಊರಿ ಹಾಜಿ ಅಬ್ದುಲ್ಲಾ ಸಾಹೇಬರ ಫೋಟೋಗೆ ಕತ್ತನ್ನು ತಗ್ಗಿಸುತ್ತೇನೆ. ಹೆಚ್ಚಿನವರು ಎಲ್ಲರೂ ಹೇಳ್ತಾರೆ ಇವರು ದಾನಿ ಅಂತೇಳಿ. ನನ್ನ ಪ್ರಕಾರ ದಾನವೇ ಇವರಿಂದ ಹುಟ್ಟಲ್ಪಟ್ಟಿದೆ, ದಾನಕ್ಕಾಗಿಯೇ ಇವರು ಹುಟ್ಟಿದ್ದಾರೆ. ಇನ್ ದ ವರ್ಡ್ಸ್ ಆಫ್ ವಿಲಿಯಮ್ಸ್ ಚಾರಿಟಿ, ದೈ ನೇಮ್ ಹಾಜಿ ಅಬ್ದುಲ್ಲಾ. ಆದ್ದರಿಂದಾಗಿ ಇವರು ದಾನ ಮಾಡಿದ ಲೆಕ್ಕವೇ ಇಲ್ಲ. ಆದರೆ ತನ್ನ ಹೆಸರನ್ನು ಎಲ್ಲೂ ಉಳಿಸಿ ಹೋಗಲಿಲ್ಲ. ಹೆಸರು ಬಿಡಿ, ಹುಟ್ಟಿದ ದಿನಾಂಕವನ್ನು ಕತ್ತಲೆಯಲ್ಲಿಟ್ಟು ಹೋದರು. ಸಾವಿರಾರು ಕೋಟಿ ಆಸ್ತಿಯನ್ನು ಸಾರ್ವಜನಿಕ ರಂಗಕ್ಕೆ ದಾನ ಮಾಡಿದ ಮಹಾಪುರುಷನ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳದ ಇತಿಹಾಸ ನಮ್ಮದು. ಹಿರಿಯ